ಹಂಗೆಲ್ಲ ಮಾಡಬೇಡ ಗುರು, ಇಂಟರ್ವ್ಯೂ ಹೋಗ್ತಾ ಇದ್ದೀನಿ, ಒಂದು ಫೈನ್ ಆಗಿರೋ ಸೂಟ್ ಕೊಡು, ಕೆಲಸ ಸಿಕ್ಕಿದ ಕೂಡಲೇ ಆ ಸೂಟಿನ ಬಾಡಿಗೆ ಕೊಟ್ಬಿಡ್ತೀನಿ. ಆವಾಗ ಒಂದ್ಸರಿ ಹಿಂಗೆ ಇಸ್ಕೊಂಡೋದೆ ಜಪ್ತಿ ಆಯ್ತಾ? ಆವತ್ತು ವಾಪಸ್ ಕೊಟ್ಬಿಟ್ನಲ್ಲಪ್ಪ, ಬಟ್ಟೆ ಏನೋ ಕೊಟ್ಟೆ, ಆದ್ರೆ ಇಷ್ಟು ದಿನ ಆದ್ರೆ ಅದ್ರ ಬಾಡಿಗೆನೆ ಕೊಟ್ಟಿಲ್ವಲ್ಲಯ್ಯ. ಸರಿ, ಈಗಿಂದಕ್ಕೆ 10 ರೂಪಾಯಿ, ಹಳೇದಕ್ಕೆ 20 ರೂಪಾಯಿ, ಎಲ್ಲ ಸೇರಿಸ್ಬಿಟ್ಟು ಸಂಬಳ ಬಂದ್ ಕೂಡ್ಲೆ ಕೊಟ್ಬಿಡ್ತೀನಿ. ಕೆಲಸನೇ ಸಿಕ್ಕಿಲ್ಲ, ಸಂಬಳ ಯಾವಾಗ ಬರೋದು ನೋಡು? ಇಷ್ಟಕ್ಕೂ ನಿನ್ಗೆ ಆಗುವಂತ ಬಟ್ಟೆ ಯಾವ್ದು ನನ್ನ ಹತ್ರ ಇಲ್ಲಪ್ಪ. ಈಗ ಯಾವ್ದಾದ್ರು ಒಂದ್ ಕೊಡೋ ಮಾರಾಯ, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿದ್ರೆ ನೀನೇನ್ ಬಿಡೋನ್ ಕಾಣಿಸ್ತಾ ಇಲ್ಲ. ಒಂದ್ ಕೆಲಸ ಮಾಡು, ನೀನ್ ಹಾಕೊಂಡಿರೋ ಬಟ್ಟೆನ ಒಳಗ್ ಬಿಚ್ಚಿಡು. ಸರಿ, ತಗೋ ಈ ಸೂಟ್ನ ಹೇಗೋ ಅಡ್ಜಸ್ಟ್ ಮಾಡ್ಕೋ. ಓಕೆ ಓಕೆ. ಅಡ್ಜಸ್ಟ್ಮೆಂಟ್ ಎಲ್ಲ ಆಗ್ಲೇ ಆಗೋಯ್ತಂತೆ. ಅಂದ್ರೆ ಖಾಲಿ ಇರೋದು 3 ಪೋಸ್ಟ್ ಅಂತೆ, ಅದರಲ್ಲಿ ಮಿನಿಸ್ಟರ್ ಕಡೆಯಿಂದ ಒಂದ್ ಸೀಟ್ ಭರ್ತಿ ಆಗಿದೆ ಅಂತೆ. ಇನ್ನೊಂದ್ ಪೋಸ್ಟ್ಗೆ 30,000 ರೂಪಾಯಿ ಲಂಚ ತಗೊಂಡು ಚೇರ್ಮನ್ ಅಪಾಯಿಂಟ್ ಮಾಡ್ಕೊಂಡಿದ್ರಂತಪ್ಪ. ಮೂರನೇ ದನ ಹಿಂದುಳಿದವ್ರಿಗೆ ಅಂತ ರಿಸರ್ವ್ ಮಾಡಿ ಯಾರೋ MLA ಬಾಮೈದ್ನೆ ಕೊಟ್ಟಿದಾರಂತೆ. ಎಲ್ಲ ಭರ್ತಿ ಆದ್ಮೇಲೆ ಇಂಟರ್ವ್ಯೂ ಅಂತ ಯಾಕಿಡ್ಬೇಕು? ಮಿಸ್ಟರ್, ಏನಾದ್ರೂ ಹೋಪ್ಸ್ ಇದೆಯಾ? ಎಲ್ಲ ಬರೀ ಮೋಸ, ಇಂಟರ್ವ್ಯೂ ಅಂತ ಸುಮ್ಮನೆ ನಾಟಕ ಆಡ್ತಿದ್ದಾರೆ ಅಷ್ಟೇ. ಈ ಡ್ರೆಸ್ ನಿಮ್ಗೆ ಯಾರಿಗೆ ಕೊಟ್ರು? ಯಾಕೆ, ಇದು ನಿಮ್ದೇನು? ಹೌದು, ನಾನು ಸಿಂಗಾಪುರ್ನಿಂದ ತಂದಿದ್ದು, ದೋಬಿ ಕೊಟ್ಟಿದ್ದೆ. ಹೇಳ್ತಲ್ಲಪ್ಪ ಕೆಲಸ ಸರ್ವೋಯ್ತು. ಕೆಂಪ್ ಸೀರೆ ಉಟ್ಕೊಂಡಿರೋರಲ್ಲ ನನ್ನ ಹೆಂಡತಿ ಎಂದಂಗಾಯ್ತು. ಇದು ನಾನು ಅಮೆರಿಕದಿಂದ ಬರೋಕ್ ತಂದಿದ್ದು. ಹುಷಾರ್. ಇಲ್ಲಿ ಸುಂದರನ್ ಅವರು? ನಾನೇ ನಾನೇ. ಹೌದಾ, ಬನ್ನಿ. ಇರು, ನಿಂಗೆ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಏನ್ರಿ, ಕಾಫಿ ನನಗೆ ಅಂತ ತರಿಸಿದ್ರೆ ನೀವು ಕುಡಿತಿದ್ದೀರಾ? ಸಾರಿ ಸರ್, ನನಗೆ ತರಿಸಿದ್ರೇನು ಅಂತ ಅನ್ಕೊಂಡಿದ್ದೆ. ಶಟ್ ಅಪ್. ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಅಪ್ಲಿಕೇಶನ್ ಅಲ್ಲೇ ಇದೆಯಲ್ಲ ಸರ್. ಇದು ಇಂಟರ್ವ್ಯೂ, ನಾವು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ಎಲ್ಲಿವರೆಗೂ ಓದಿದ್ದೀರಿ? ನಮ್ಮ ಅಮ್ಮಂಗೆ ನಿದ್ದೆ ಬರೋವರೆಗೂ ಓದಿದ್ದೀನಿ ಸರ್. ನಿಮ್ಮ ಅಪ್ಪ ಏನಾಗಿದ್ದಾರೆ? ಸತ್ತೋಗಿದ್ದಾರೆ. ಸಾಯೋಕ್ ಮುಂಚೆ ಏನಾಗಿದ್ರು? ಬದುಕಿದ್ರು. ಏನ್ರಿ ಬಾಯಿಗೆ ಬಂದಂಗ ಉತ್ತರ ಹೇಳ್ತಿದ್ದೀರಾ? ಮನ್ಸಿ ಬಂದಂಗ ಪ್ರಶ್ನೆ ಕೇಳಿದ್ರೆ ಬಾಯಿ ಬಂದಂಗ ಉತ್ತರ? ಯು ನಾನ್ಸೆನ್ಸ್. ಇಂಟರ್ವ್ಯೂಗೆ ಬಂದಿದ್ಯೋ, ತಲೆ ಹೊಟ್ಟೆ ಮಾಡಕ್ ಬಂದಿದ್ಯೋ? ಇದು ಇಂಟರ್ವ್ಯೂ ಮಾಡೋ ರೀತಿನಾ? ಅಲ್ರಿ, ನಾನೇನಾಗಿದ್ದೀನಿ ಅನ್ನೋದ್ ಬಿಟ್ಟು ನಮ್ಮ ಅಪ್ಪ ಏನಾಗಿದ್ದ ಅಂತ ಕೇಳ್ತಿರಲ್ಲ, ನಮ್ ತಾತ ಏನ್ ಮಾಡ್ತಿದ್ದ ಅಂತ ಹೇಳ್ಬೇಕಾ? ಶಟ್ ಅಪ್. ಇಂಟರ್ವ್ಯೂಗ್ ಬಂದಿದ್ಯಾ ಅಂತ ಸುಮ್ನೆ ಬಿಟ್ಟಿದ್ದೀನಿ, ಇಲ್ದೇ ಇದ್ರೆ ಏನ್ ಮಾಡ್ತಾ ಇದ್ದೆ ಗೊತ್ತಾ? ನಾನು ಅಷ್ಟೇ, ಒಂದ್ ಲೋಟ ಕಾಫಿ ಕುಡ್ದಿದ್ದೀನಲ್ಲ ಅಂತ ಸುಮ್ನೆ ಬಿಟ್ಟಿದ್ದೀನಿ, ಇಲ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಾ ಇದ್ದೆ? ನೀವ್ ತಿಂದಿದ್ದನ್ನೆಲ್ಲ ಇಲ್ಲಿ ಕಕ್ಕಿಸ್ಬಿಡ್ತಿದ್ದೆ. ಯಾಕೆ? ಲಂಚ ತಿಂದು ಖಾಲಿ ಇರೋ 3 ಕೆಲಸನ ಬೇರೆಯವ್ರಿಗೆ ಕೊಟ್ಟು ಇಂಟರ್ವ್ಯೂ ನಾಟಕ ಆಡ್ತಿದ್ದೀರಲ್ಲ ಅದಕ್ಕೆ. ಯು ಸ್ಟುಪಿಡ್. ರಾಮು. ಏನ್ ಸರ್? ಇವ್ನ ಹೇಳ್ಕೊಂಡೋಗಿ ಹೊರಗಡೆ ತಳ್ಳು. ನೀನ್ ಹೊರಗಡೆ ಬಾ, ಒಂದ್ ಕೈ ನೋಡ್ಕೊತೀನಿ. ಸುಮ್ನೆ ರೆಡಿಯ ಬಿಡ. ನೀನಾ? ಸುಂದ್ರ, ಸರಿಯಾಗಿ ಬರ್ಕೋ. ಕುದುರೆಗೆ ತಿನ್ನೋಕೆ ಬಾದಾಮ್ ಹಲ್ವಾ ಮಾಡಿಸಿದ್ದು 6,000, ಮಾಲೀಶು 3,000. ಅರೆರೆ, ಇದೇನ್ ಸರ್ ಅನ್ಯಾಯ? ಕುದುರೆ ಬಾದಾಮ್ ಅಲ್ವಾನ? ಏ ತರ್ಲೆ, ಅದೆಲ್ಲ ನಿನಗೆ ಯಾಕೋ, ಹೇಳ್ದಷ್ಟು ಬರ್ಕೋ. ಅಲ್ಲ ಸರ್, ಎಸ್ಟೇಟಲ್ಲಿ ಕುದುರೆನೇ ಇಲ್ಲ. ಈ ಲೆಕ್ಕ ಬರೀಬೇಕಾದ್ರೆ ಇಟ್ಟು ಆಮೇಲೆ ಸತ್ತೋಯ್ತು ಅಂತ ಯಜಮಾನ್ ಹೇಳೋದಾಯ್ತು. ಅರ್ಥವಾಯ್ತು ಬಿಡಿ, ಇದೆಲ್ಲ ಕೃಷ್ಣನ್ ಲೆಕ್ಕ. ಅಲ್ಲೋಕ್ 6,000 ಏನು, 10,000 ಬರಿತೀನಿ. ಸರಿ ಬರಿ, ನಿಂದೇನ್ ಹೋಗ್ಬೇಕು, ಯಜಮಾನ್ ಲೆಕ್ಕದಾರೆ ಹೋಗೋದು. ಕಳಪ್ಪ, ಸುಳ್ಳು ಲೆಕ್ಕ ಬರ್ಸಿ ನೋಟ್ನೆಲ್ಲ ಜೇಬಿ ಸೇರ್ಸಾ ಇದೀರಾ? ಹುಚ್ಚೋ ಬಾಯಿ ಬೇಕೂಫ, ಕೆಲ್ಸ ಇಲ್ದೆ ಬೀದ್ ಬೀದಿ ಅಳಿತಾ ಇದ್ದೆ. ಹೋಗ್ಲಿ ಪಾಪ ಅಂತ ಪಾರ್ಟ್ ಟೈಮ್ ಕೆಲ್ಸ ಕೊಟ್ರೆ ತಲೆ ಎಲ್ಲ ಮಾತಾಡ್ತಾನೆ. ಈ ದುಡ್ಡು ನಿಮ್ ತಾತಂದ? ನಮ್ ತಾತಂದು ಅಲ್ಲ, ನಿಮ್ ತಾತಂದು ಅಲ್ಲ. ಇಲ್ಲಿ ಕೆಲ್ಸ ಮಾಡ್ತಿರೋ ಕಣ್ಣೆಲ್ಲ ನಿಮ್ ಜೇಬ್ ಮೇಲೆ ಬಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ನಮಗ್ ಇಷ್ಟೊಂದ್ ಹಣ ಸಿಗ್ಲಿಲ್ವಲ್ಲ ಅಂತ ಯಜಮಾನ್ರಿಗೆ ಕಂಪ್ಲೇಂಟ್ ಬರ್ ಕಳಿಸ್ತಾರೆ. ಅಯ್ಯೋ, ನೀವೇನು ಹೆದರ್ಬೇಡಿ, ನಿಮ್ ಜೇಬ್ನಲ್ಲಿರೋ ಕಳ್ಳ ಹಣ್ಣನ್ನೆಲ್ಲ ಇಲ್ಲಿ ಕೊಡಿ, ನಾನು ಈಗ್ಲೇ ಹೋಗಿ ಗುಟ್ಟಾಗಿ ನಿಮ್ ಹೆಂಗ್ಸರ್ ಕೈಗೆ ಕೊಟ್ಟು ಬರ್ತೀನಿ. ಒಳ್ಳೆ ಐಡಿಯಾ. ಏನೇ ತಗೋ, ಜೋಪಾನ ಯಾರಿಗೂ ಹೇಳ್ಬೇಡ, ಮುಂದಿನ ತಿಂಗಳಿಂದ ನಿನ್ ಸಂಬಳ ಜಾಸ್ತಿ ಮಾಡ್ತೀನಿ. ಹಂಗೆ ಇದನ್ನು ತಗೊಂಡು ಹೋಗ್ಕೊಡು, ಲೆಕ್ಕದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ಹುಷಾರು, ನಮ್ ಹೆಂಗಸರ ಕೈನಲ್ಲೇ ಕೊಡು, ಗೊತ್ತಾಯ್ತಾ? ಬಡವ ರಾಸ್ಕಲ್, ಅವತ್ ನಮ್ ಹೆಂಗಸರ್ ಹಣ ಕೊಟ್ಟು ಬರ್ತೀನಿ ಅಂತ ಹೋದವನು ಇವತ್ ನನ್ ಕೈಗೆ ಸಿಕ್ಕಿದ್ಯೋನೋ ಬೇಕೋಪ. ಎಲ್ಲೋ ನನ್ ಹಣ ಅದ, ಅವತ್